ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಿಂಕಿಯ ಲಾವಾ ರಸವನ್ನು ಮೀನಿನ ಮೇಲೆ ಹಾಕಿದರೆ ಏನಾಗುತ್ತದೆ ಎಂದು ನೋಡೋಣ. ಇದಕ್ಕೆ ಮೊದಲು ಸ್ವಲ್ಪ ಮೆಟಲ್ ಪೀಸ್ಗಳನ್ನು ಬಳಸಿ ಲಾವಾ ರಸ ತಯಾರಿ ಮಾಡೋಣ. ಅತಿಯಾದ ಟೆಂಪರೇಚರ್ನಲ್ಲಿ ಮೆಟಲ್ ಕರಗಿ ದ್ರವ ರೂಪಕ್ಕೆ ಬರುತ್ತದೆ. ಈಗ ನಾವು ನಮ್ಮ ಮೀನನ್ನು ತೆಗೆದು ಇದನ್ನು ಕ್ಲೀನ್ ಮಾಡೋಣ. ನಂತರ ಮಸಾಲ ಪದಾರ್ಥವನ್ನು ಹಾಕಿ ರೆಡಿ ಮಾಡೋಣ. ತಯಾರಾದ ಲಾವಾ ರಸ ಮೀನಿನ ಮೇಲೆ ಹಾಕಿ ನೋಡೋಣ ಫ್ರೆಂಡ್ಸ್. ವಾವ್ ಫ್ರೆಂಡ್ಸ್, ನಮ್ಮ ಲಾವಾ ಫಿಶ್ ಫ್ರೈ ರೆಡಿಯಾಗಿದೆ. ನಾಯಿಯಷ್ಟು ಗಾತ್ರದ ಬೆಕ್ಕುಗಳು ಈ ಲೋಕದಲ್ಲಿವೆ ಎಂದರೆ ನೀವು ನಂಬುತ್ತೀರಾ? ಆದರೆ ರಷ್ಯಾದಲ್ಲಿ ಹೀಗೊಂದು ಬೆಕ್ಕು ಇದೆ. ಕಿಫಿರ್ ಎಂಬುದು ಈ ಬೆಕ್ಕಿನ ಹೆಸರಾಗಿದೆ. ಕಿಫಿರ್ ಇನ್ನೂ ಕೂಡ ಪೂರ್ಣವಾಗಿ ಪ್ರಾಯವಾಗಿಲ್ಲ, ಅಂದರೆ ಕೇವಲ 2 ವರ್ಷ ಪ್ರಾಯವಿರುವ ಕಿಫಿರ್ ಇನ್ನೂ ಕೂಡ ದೊಡ್ಡದಾಗಲು ಸಾಧ್ಯವಿದೆ.